केसीएन में आपका स्वागत है। मैं किंग हमीद। हमने 125 सिलेंडर स्पेशल के तौर पर कर्नाटक से सोरा इवो तो कर्नाटक राज्य के जिले में कुछ एमके कड़े ना 125 सिलेंडर वितरण कर्नाटक राज्य जनता को देने के कड़े ना आता है। इवो तो नम अतिथि महापौर सुरेश जेडीएस अध्यक्ष हो इवो तो नम वेदिक के उपस्थित है नाम और हृदय को धन्यवाद देता हूं। ಒಂದು ರೋಗಿಗೆ ಈ ರೋಗಿಗೆ ಇವತ್ತು ನಾವು ಉದ್ದೇಶ ಏನಂದ್ರೆ ನಮ್ಮ ಆರಕ್ಷಕ ರತ್ನ ಒಂದು ಪ್ರಶಸ್ತಿ ಇದೆ ಮತ್ತು ಆಪದ ಬಂಡವ ಪ್ರಶಸ್ತಿ ಅದರಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ಒಂದು ನಾವು ನಮ್ಮ ರೋಗಿಗೆಯಿಂದ ಇವತ್ತು ಒಂದು ತವರದಲ್ಲಿ ಒಂದು ಫಂಕ್ಷನ್ ಮಾಡ್ತಾ ಇರೋದು ಮತ್ತು 125 ಸಿಲಿಂಡರ್ ವಿತರಣೆ ಮತ್ತು 75 ಬಡವರಿಗೆ ನಾವು ನಮ್ಮ ರೋಗಿಗೆ ಒಂದು ಪ್ಯಾಂಟ್ ಉಚಿತವಾಗಿ ಕೊಡ್ತಾ ಇದ್ದಾರೆ। ಇವತ್ತು ನಮ್ಮ ಜೆಡಿಎಸ್ ಲೀಡರ್ ಮೊಹಮ್ಮದ್ ಶರೀಫ್ ನಮ್ಮ ವೇದಿಕೆಗೆ ಬಂದು ಒಂದು ನಮಗೆ ತುಂಬಾ ಸಹಕಾರ ಕೊಟ್ಟರು ಒಂದು ನಮ್ಮ ಒಂದು ಏನಂದ್ರೆ ಒಂದು ದೊಡ್ಡ ನಮ್ಮ ಅಣ್ಣ ಅಂತ ನಮಗೆ ಒಂದು ತುಂಬಾ ಸಹಕಾರ ಕೊಟ್ಟು ಇವತ್ತು ನಮ್ಮ ವೇದಿಕೆಗೆ ಬಂದು ಇಲ್ಲಿನ ತವರದಲ್ಲಿ ಒಂದು ನಮ್ಮ ವೇದಿಕೆ ಬೆಳೆಯುವಂತ ನಮ್ಮ ಮೊಹಮ್ಮದ್ ಮತ್ತು ನಮ್ಮ ಎಲ್ಲ ವೇದಿಕೆ ಪದಾಧಿಕಾರಿ ಸದಸ್ಯರು ಎಲ್ಲ ಸೇರಿ ಇವತ್ತು ಒಂದು ನಾವೆಲ್ಲ ಸ್ವಲ್ಪ ಸ್ವಲ್ಪ ಹಣ ಹಾಕಿ ನಾವು ಒಂದೇ ಆಗಿಲ್ಲ ನಾವೆಲ್ಲ ಸೇರಿ ಇವತ್ತು ಒಂದು ಕಾರ್ಯಕ್ರಮ ಮಾಡಬಾರದು ಈ ಕಾರ್ಯಕ್ರಮ ಯಶಸ್ವಿಯಾಗಿರಬೇಕು ನಿಮ್ಮ ಆಶೀರ್ವಾದ ಇರಬೇಕು ಕರ್ನಾಟಕ ರಾಜ್ಯ ಜನತೆ ಮತ್ತು ವೇದಿಕೆ ಕಡೆಯಿಂದ ಆರಕ್ಷಕ ರತ್ನ ಪ್ರಶಸ್ತಿ ಮತ್ತು ಆಪದ ಬಾಂಧವ ಪ್ರಶಸ್ತಿ ನಾವೆಲ್ಲ ಸೇರಿ ಇವತ್ತು ಒಂದು ಸ್ವಲ್ಪ ಸ್ವಲ್ಪ ಹಣ ಹಾಕಿ ಇದರಲ್ಲಿ 3 ವರ್ಷ ಆಸೆ ಕೋವಿಡ್ ವಾರಿಯರ್ಸ್ಗೆ ನಮ್ಮ ಸನ್ಮಾನ ಮಾಡಬೇಕು ಮತ್ತು ನಮ್ಮ ರಕ್ಷಕರು ರಕ್ಷಕರು ಅಂದ್ರೆ ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸನ್ಮಾನ ಮಾಡಬೇಕಂತ ಒಂದು ಉದ್ದೇಶ ಇತ್ತು ಆ ಉದ್ದೇಶ ತವರದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು ಅದಕ್ಕೆ ಎಲ್ಲ ತುಂಬಾ ಮುಖಂಡರು ಬರ್ತಾ ಇದ್ದಾರೆ 3 ಗಂಟೆಗೆ ಈಗ 2.5 ಗಂಟೆಗೆ ನಾವು ಸಿಲಿಂಡರ್ ವಿತರಣೆ ಮಾಡಬೇಕಾದ್ರೆ ಜನ ತುಂಬಾ ಕಾಯ್ತಾ ಇದ್ದಾರೆ ಎಲ್ಲ ಎಷ್ಟು ಜನ ಕಾಯ್ತಾ ಇದ್ದಾರೆ ಅವರು ಉದ್ಘಾಟಿಸಿ ಧನ್ಯವಾದ ಕರ್ನಾಟಕ ರಾಜ್ಯ ಜನಜಾಗೃತಿ ವೇದಿಕೆಗೆ ಹಾಗೂ ರಾಜ್ಯ ಅಧ್ಯಕ್ಷರಾದ ಅಸ್ಮತ್ ಶರೀಫ್ಗೆ ಪ್ರದೀಪ್ ಅವರಿಗೆ ನಾಸಿಕ್ ಅವರಿಗೆ
विजय कुमार सिंह वसीम सबीर नासिर रामन सुहेल मोहम्मद मुस्तफा कलीम ಎಲ್ಲ ಜೊತೆ ಎಲ್ಲ ನಿಮ್ಮ ವೇದಿಕೆಯ ಸದಸ್ಯರುಗಳಿಗೆ ಪದಾಧಿಕಾರಿಗಳಿಗೆ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ತಾವು 67ನೇ ಕನ್ನಡ ರಾಜ್ಯೋತ್ಸವ ದಿನ 125 ಜನರಿಗೆ ಈ ಸೌಲಭ್ಯವನ್ನು ತಾವು ಅವ್ರ ಮನೆ ಬಾಗಿಲಿಗೆ ಕೊಡಿಸ್ತಾ ಇದ್ದೀರಾ. ಇದು ಬಹಳ ದೊಡ್ಡ ಶ್ರಮ. ನಾನು ನಿಮ್ಮೆಲ್ಲರ ಪರವಾಗಿ ಅಜ್ಮತ್ ಪಾಷಾಗೆ ಸಾರಿ ಅಜ್ಮತ್ ಶರೀಫ್ಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಆಶೀರ್ವಾದ ಕೊಡ್ತೀನಿ. ಅವ್ರು ಏನು ಆಸೆ ಮನಸ್ಸಲ್ಲಿಟ್ಟವ್ರೆ ಅವ್ರಿಗೆ ಅವ್ರ ಕುಟುಂಬದವರಿಗೆ ಈ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ಅವರು ಮನೆಯವರಿಗೆ ಅವ್ರ ಕುಟುಂಬದವರಿಗೆ ತಾವೆಲ್ಲ ಯುವಾ ಮಾಡ್ತಾ ಅವ್ರನ್ನ ಆಶೀರ್ವಾದ ಮಾಡಬೇಕು. ಯಾಕಂದ್ರೆ ಈ ಕಟ್ಟ ಇವರು ನನ್ನ ಅನಿಸಿಕೆ 4,000 ಕುಟುಂಬದವರಿಗೆ ಇವರು ಉಚಿತವಾದ ಸಿಲಿಂಡರ್ ಸ್ಟೌವನ್ನು ಕೊಡಿಸಿದ್ದಾರೆ. ಇವರಿಗೆ ನಿಮ್ಮ ನಮ್ಮ ಪರವಾಗಿ ನಾನು ಅಭಿನಂದಿಸ್ತೀನಿ. ಹಾಗೂ ನಿಮ್ಮ ಸೇವೆ ಆ ದೇವರು ಅಲ್ಲ ಮೆಚ್ಚಿದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ನಿಮಗೆ ಆಯಸ್ಸು ಆರೋಗ್ಯ ಕೊಡಲಿ, ನಿಮ್ಮ ಸದಸ್ಯರು ಕೊಡಲಿ, ನೀವೇನು ಬಯಸ್ತಾ ಇದ್ದೀರಾ ಅದು ನಿಮ್ಮ ಪಾಲು ಕೊಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಜನಜಾಗೃತಿಯ ವೇದಿಕೆಯ ಸದಸ್ಯರಿಗೆ, ಅಧ್ಯಕ್ಷರಿಗೆ, ರಾಜ್ಯ ಅಧ್ಯಕ್ಷರಿಗೆ, ಮಹಿಳಾ ಅಧ್ಯಕ್ಷರಿಗೆ ಹಾಗೂ ನಮ್ಮ ಸೋಷಿಯಲ್ ಮೀಡಿಯಾದ ಅಮ್ರೇನ್ ಇರಲಿ, ಅಮಿತ್ ಭಾಯ್ ಇರಲಿ, ಅವರೆಲ್ಲರಿಗೂ ನಾನು ನನ್ನ ಪರವಾಗಿ ಅಭಿನಂದಿಸ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡಿ. ಹಾಗೂ ಎಲ್ಲರಿಗೂ ಸನ್ಮಾನ ಮಾಡ್ತಾರೆ. ಆದರೆ ನೆಕ್ಸ್ಟ್ ನನಗೆ ಆ ಸಮಯ ಬಂದಾಗ ನಾನು ಮಾತಾಡ್ತೀನಿ. ಈ ಕಾರ್ಯಕ್ರಮ ಮುಗಿದೋಗಿದೆ ಅಂತ ನಾನು ಹೇಳ್ತಾ ನನಗೆ ಎರಡು ಮಾತಾಡಕ್ಕೆ ಉಪಕಾರ ಮಾಡ್ಕೊಂಡ ಎಲ್ಲರೂ ಒಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜಯ ಜಯ ಮುಂದುವರ್ಸೋಣ. ಪ್ರಶಸ್ತಿಗೆ ಆಯ್ಕೆ ಆಗಿದ್ದಾರೆ ಅವರು ಸಹ ಈ ಒಂದು ಸಂದರ್ಭದಲ್ಲಿ ಬರಮಾಡ್ಕೊಂಡಿದ್ದಾರೆ. ಮರಿಸ್ವಾಮಿ ಅವರ ಅದೇ ರೀತಿ ಮುಸ್ಲಿಂ ಕಾಮರ್ಸ್ ಮತ್ತು ಎ ಜಿ ಎಂ ಮುಲಾಟ ಪಾಸ ಎಲ್ಲರಿಗೂ ಸಹ ಅಸ್ಮತ್ ಪಾಷಾ ಅವರಿಗೆ, ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಅಸ್ಮತ್ ಶರೀಫ್ ಅವರಿಗೆ, ಅಜ್ಜು ಬ್ರದರ್ಸ್ ಹಾಗೂ ರಿಸ್ವಾನ್ ಅಜ್ಜು ವತಿಯಿಂದ ಸನ್ಮಾನ ಕಾರ್ಯಕ್ರಮ. ಸಂಘದ ಕಾರ್ಯಕ್ರಮವಾದ ಮತ್ತು ನಮ್ಮಲ್ಲೂ ಮೈಸೂರಲ್ಲಿ ಅಕ್ಬರ್ ಶರೀಫ್ ಮತ್ತು ಅವರ ಇಡೀ ತಂಡ
ಇವತ್ತು ನಡುವೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ರು, ನಾವು ಮಾಡಿದಂತ ಒಳ್ಳೆ ಕೆಲಸ ಗುರುತು
Terima kasih.
Wait,